24 ಕನ್ನಡ ನ್ಯೂಸ್ ಗೆ ಸ್ವಾಗತ ರಾಯಣ್ಣನ ಮೂರ್ತಿಯ ಬಟ್ಟೆ ಮತ್ತು ಬ್ಯಾನರ್ ಅನ್ನು ತೆರೆಗೊಳಿಸಲು ಮನವಿ ಮಚ್ಚೆ ಗ್ರಾಮದಲ್ಲಿ ದಿನಾಂಕ ಮೇ 5ನೇ ತಾರೀಕಿನಂದು ಮಚ್ಚೆ ಗ್ರಾಮಸ್ಥರು ಹಾಗೂ ರಾಯಣ್ಣನ ಅಭಿಮಾನಿಗಳು ಸೇರಿ ಮಚ್ಚೆ ಗ್ರಾಮದ ರಾಯಣ್ಣನ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ ಆದ ಕಾರಣದಿಂದಾಗಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ಈ ಮೂರ್ತಿಗೆ ಬಟ್ಟೆ ಮತ್ತು ಬ್ಯಾನರ್ಗಳಿಂದ ಮೂರ್ತಿಯನ್ನು ಮರೆಮಾಚಲಾಗಿದೆ ಆದ್ದರಿಂದ ಆಗಸ್ಟ್ 15ರಂದು ರಾಯಣ್ಣನ ಜನ್ಮದಿನದ ಅಂಗವಾಗಿ ಬಟ್ಟೆ ಮತ್ತು ಬ್ಯಾನರ್ ಅನ್ನು ತೆರವುಗೊಳಿಸಬೇಕೆಂದು ಮಚ್ಚೆ ಗ್ರಾಮಸ್ಥರು ಸೇರಿ ಯುವ ಕರ್ನಾಟಕ ವೇದಿಕೆ ಬೆಳಗಾವಿ ತಂಡ ಹೋಗಿ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತದೆ ಮೂರ್ತಿ ಪ್ರತಿಷ್ಠಾಪನೆಯಾದ ಸ್ಥಳದ ಮಾಲೀಕರೊಂದಿಗೆ ಚರ್ಚಿಸಿ ಅವರಿಂದ ಸಂಪೂರ್ಣ ಬೆಂಬಲ ನಮಗೆ ದೊರೆತಿದೆ ಮೂರ್ತಿ ಪ್ರತಿಷ್ಠಾಪನೆಗೆ ಮಾಲೀಕರು ಹಾಗೂ ಸ್ಥಳೀಯರು ಯಾವುದೇ ಅಡೆತಡೆಗಳಿಲ್ಲ ಎಂದು ಮಾಹಿತಿಯನ್ನು ನೀಡಿದ್ದು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತಿನ ಒಂದು ಎರಡು ಮೂರ್ತಿಗಳಿಂದ ನಾವು ಯಾಕೆ ಸುಮ್ಮಾಗಿದ್ದೀವಿ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಬದಲಾವಣೆ ಆಗಬೇಕಂತ ನಾವು ಹಲವಾರು ಹೋರಾಟ ಮಾಡ್ಕೊಂಡು ಬಂದು ಆದ್ರೆ ಈಗ ಕನ್ನಡಿಗರ ಸರ್ಕಾರ ಅಂತ ಬಂದಿದೆ ಅಂತ ಹೇಳಿ ಈ ಸರ್ಕಾರ ನಮ್ಮನ್ನ ನೇರವಾಗಿ ಬೆಂಬಲವನ್ನು ಕೊಡಬೇಕು ಇದು ಬೆಳಗಾವಿ ಬೆಳಗಾವಿ ಅಂತ ಅಷ್ಟೇ ಅಲ್ಲ ಇದು ಕರ್ನಾಟಕ ತುಂಬೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಾಗೂ ಕಿತ್ತೂರು ಚೆನ್ನಮ್ಮನ ಪುತ್ತಳವನ್ನು ತಾವಾಗಿ ಎಲ್ಲ ಕಡೆಯಲ್ಲೂ ಕುಂದಿಸ್ಕೊಡ್ಬೇಕಂತ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಈಗ ಏನು ಸಮಸ್ಯೆ ಆಗಿದೆ ಅಂದ್ರೆ ಇದು ಬೆಳಗಾವಿ ಜಿಲ್ಲೆಯ ಇದು ಮಚ್ಚೆಯಲ್ಲಿ ಗ್ರಾಮದಲ್ಲಿ ಅಲ್ಲೇ ಒಂದು ಸಂಗೊಳ್ಳಿ ರಾಯಣ್ಣನ ಕುಂದಿರಿಸಿದ್ದು ಇನ್ನ ತನಕ ಯಾರ್ದು ತಕರಾರು ಇದ್ದಿರಲಿಲ್ಲ ಯಾರ್ದು ಸಮಸ್ಯೆ ಇದ್ದಿರಲಿಲ್ಲ ಆ ಜಗದ ಮಾಲಕನ್ನು ನಮಗೆ ಬೇಕಾದ್ರೆ ನೀವು ಕುಂದಿರ್ಕೊಂಡು ಇನ್ನ ಬೇಕಾದ್ರೆ ದ್ವಾರ ಮಾಡ್ಕೋರಿ ಅಂತಾನು ಅವ್ರು ಹೇಳ್ಕೊಟ್ಟಿದ್ದಾರೆ ಈಗ ಬೆಳಗಾವಿ ಜಿಲ್ಲಾಧಿಕಾರಿ ಇದ್ದಂತ ಅವ್ರು ಏನು ಮಾಡಿದಾರೆ ಅಂದ್ರೆ ಅದನ್ನ ಹೋಗಿ ಎರಡು ತಿಂಗಳಿಂದ ಅದನ್ನ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ ಅದು ಯಾಕೆ ಪ್ಯಾಕ್ ಮಾಡಿದಾರೆ ಅನ್ನೋದು ನಮಗೂ ಗೊತ್ತಾಗ್ತಾ ಇಲ್ಲ ನಾವು ಏನು ಒಂದು ಮಳಿಗಾಲ ಇದ್ದೀವಿ ಅದನ್ನ ಇದೆ ಅಂತ ನಾವು ಶಾಂತ ರೀತಿಯಿಂದ ನಾವು ಗೊತ್ತಾಗಿದ್ದೀವಿ ಇನ್ನ ಮೇಲೆ ಈ ಜಿಲ್ಲಾಧಿಕಾರಿ ಅಷ್ಟೇ ಅಂತಲ್ಲ ಇಲ್ಲಿ ಇದ್ದಂಥ ಅಧಿಕಾರಿಗಳಿಗೆ ಎಲ್ಲರಿಗೂ ಹೊರಗೆ ಹಾಕುವಂತ ಈ ಸರ್ಕಾರವನ್ನು ಕೆಲಸ ಮಾಡಲೇಬೇಕು ಯಾಕಂದ್ರೆ ಇವೆಲ್ಲ ಬಿಜೆಪಿ ರಾಜಕಾರಣಿ ಕೆಲಸಗಳು ಮಾಡುವಂಥ ಇವೆಲ್ಲ ಅಧಿಕಾರಿಗಳಿದ್ರು ಇವೆಲ್ಲ ಅಧಿಕಾರಿಗಳು ಬದಲಾವಣೆ ಆಗಬೇಕು ಇವೇನು ಡಿ ಸಿಗಳದಾರಲ್ಲ ಡಿ ಸಿನೂ ಬದಲಾವಣೆ ಆಗಬೇಕಂತ ನಾವು ಹೋರಾಟನ ಮಾಡ್ತಾ ಇದ್ವಿ ಇದು ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಅವ್ರೇನು ಪ್ಯಾಕ್ ಮಾಡಿದಾರಲ್ಲ ಅವರೇ ಬಂದು ಎಲ್ಲರೂ ನಮ್ಮನ್ನು ತಗೊಂಡು ಅದನ್ನೆಲ್ಲ ಉತ್ಪಟ್ಟು ಅದನ್ನ ಏನಿದೆ ತಾವು ನಿಂತ್ಕೊಂಡು ದೊಡ್ಡ ಮಾಡಿಕೊಡ್ಬೇಕಂತ ನಾವು ಹೋರಾಟವನ್ನು ನಡೆಸ್ತಾ ಇದ್ದೀವಿ ಇದು ಸದಾನಂದ ಶ್ರೀದೇವರವರ್ ಜಿಲ್ಲಾ ಅಧ್ಯಕ್ಷರು ಬೆಳಗಾವಿ ಶಂಕರ್ ಕಾಮಕರ್ ಕೃಷ್ಣ ಕಟಬುಗೋಳ್ ಮತ್ತು ಪ್ರವೀಣ್ ಚಳುವಳಿ ಪ್ರಕಾಶ ಹೋವಣ್ಣವರ್ ಹಾಗೂ ಹಲವಾರು ಕರವೇಯ ಕಾರ್ಯಕರ್ತರು ಕೂಡ ಈ ವೇಳೆ ಸಾಥನ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ಸಚಿನ್ ವಿ ಕಾಂಬಳೆ TV24 ಕನ್ನಡ ನ್ಯೂಸ್ ಬೆಳಗಾವಿ ತಾಜಾ ಸುದ್ದಿಗಾಗಿ TV24 ನ್ಯೂಸ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.